ವೆಲ್ಡನ್ ರಾಜು. ಥ್ಯಾಂಕ್ ಯು ಸರ್. ತುಂಬಾ ಶಾರ್ಟ್ ಪೀರಿಯಡ್ ನಲ್ಲಿ ನಿಮ್ ಟ್ರೈನಿಂಗ್ ಮುಗಿಸಿ ಇಷ್ಟು ದೊಡ್ಡ ಆಫೀಸರ್ ಆಗಿ ಬರ್ತೀರಾ ಅಂತ ನಾನು ಅನ್ಕೊಂಡಿರಲಿಲ್ಲ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ವೆರಿ ಮಚ್ ಸರ್. ಹೌದು, ಅಂದಾಗೆ ನಿಮ್ ಸಿಸ್ಟರ್ ಆಗಾಗ ಲೆಟರ್ ಹಾಕ್ತಿರ್ತಾರ? ಹೇಗೆ ಅಕ್ಕ ಆಗಾಗ ಲೆಟರ್ ಹಾಕ್ತಾ ಇರ್ತಾರೆ, ಆದ್ರೆ ನಾನ್ ಮಾತ್ರ ಅವ್ರಿಗೆ ಉತ್ತರ ಬರಿತಾ ಇಲ್ಲ. ಕಾರಣ ಹೇಗಿದ್ರು ಇಲ್ಲಿ ನಂಗೆ ಹೋಗಿ ಹೋಗ್ತೀನಿ, ಅದನ್ನ ತಿಳಿಸ್ತೇ ಹೋಗೋದೇ ನನ್ನ ಅಭಿಪ್ರಾಯ ಸರ್. ಯಾಕೆ? ಯಾಕೆ ಅಂದ್ರೆ ನನ್ನ ಅಕ್ಕನಿಗೆ ಸರ್ಪ್ರೈಸ್ ಆಗ್ಬೇಕು ಅನ್ನೋದೇ ನನ್ನ ಅಭಿಪ್ರಾಯ ಸರ್. ಓಹೋ, ಆಗೋ ಸಮಾಚಾರ. ಓಕೆ ಓಕೆ, ಕ್ಯಾರಿ ಆನ್.
ರಿಟರ್ನ್ ಆಗು ಸಿಸ್ಟರ್ನ ತಾಯಮ್ಮನ್ನ ತುಂಬಾ ಕೇಳಿದೆ ಅಂತ ಹೇಳು. ಸರಿ ಸರ್. ವಿಶ್ ಯು ಹ್ಯಾಪಿ ಜರ್ನಿ. ಥ್ಯಾಂಕ್ ಯು ಸರ್. ಪಾಪ, ನಿನ್ ಹೆಂಡತಿ ಮಕ್ಕಳು ಚಿಂತೆ ವಿಪರೀತ ಆಗಿದೆ ನೋಡು, ಅದಕ್ಕೆ ನಿದ್ದೆ ಬರ್ತಾ ಇಲ್ಲ ಅಲ್ವೇನು? ಇಲ್ಲ ಅಕ್ಕ, ನಾನ್ ನಿದ್ರೆ ಮಾಡಿದ್ರೆ ನೀವ್ ನನ್ನ ಕಣ್ಣಿಂದ ಮಾಯವಾಗ್ತೀರಾ, ಅದಕ್ಕೆ ನಿಮ್ಮನ್ನೇ ನೋಡ್ತಾ ಇದ್ದೀನಿ. ಓ, ನಿನಗ್ ನಿದ್ದೆ ಬರಲ್ವಾ? ಈಗ ನಿದ್ದೆ ಬರುತ್ತೆ ನೋಡು. ಅಯ್ಯೋ ಅಕ್ಕ, ಅಕ್ಕ ತಾಯಮ್ಮ ರಾಜು ಹಾಲು ತಂದ್ಕೊಡು, ಹೋಗ್ ಮಲ್ಕೋ. ಹೋಗೋ students, now I am going to ask a few questions on general knowledge on television. I am sure you are all watching television daily. Can you tell me who invented the television? Kanya, can you tell me? That's good. ರಾಜು, ಒನ್ ಮಿನಿಟ್. ಎಸ್. ಕರೆಕ್ಟ್ ಆನ್ಸರ್ ತೋರಿಸಿದಕ್ಕೆ ತುಂಬಾ ಥ್ಯಾಂಕ್ಸ್. ಸ್ಟಡಿ ಮಾಡೋದ್ರಲ್ಲಿ ಎಲ್ಲ ಲೇಡೀಸ್ ಫಸ್ಟ್ ಅಂತಾರೆ, ಇಲ್ಲಿ ನೋಡಿದ್ರೆ ಜೆಂಟ್ಸ್ ಫಸ್ಟ್.
ಆ ಹುಡುಗಿ ಯಾರು? ನನ್ನ ಕ್ಲಾಸ್ಮೇಟ್ ಅಕ್ಕ. ಬರೀ ಕ್ಲಾಸ್ಮೇಟ್ ಅಥವಾ? ಏ ಅದೆಲ್ಲ ಒಂದೂ ಇಲ್ಲಕ್ಕ. ಅಂದಾಗೆ ನಿನ್ನೆ ನಮ್ಮ ಕಾಲೇಜ್ನಲ್ಲಿ ಒಂದು ಜೋಕ್ ನಡೀತು. ಏನು? ಬಯಾಲಜಿ ಕ್ಲಾಸ್ನಲ್ಲಿ. ಲಿವನ್ ಡೇ ಸ್ಟೂಡೆಂಟ್ಸ್, ನಾನು ಇವತ್ತೇನ್ ಪಾಠ ಮಾಡ್ಬೇಕು ಅಂತಿದ್ದೀನಿ ಅಂದ್ರೆ ಯಾಕ ಕಿರಿಸ್ತಾ ಇದ್ದೀರಾ? ಏನ್ ಸರ್, ಬಂದ್ ಕೂಡ್ಲೆ ಲೆಸನ್ ಶುರು ಮಾಡ್ತಾ ಇದ್ದೀರಾ, ಸ್ವಲ್ಪನೂ ರೆಸ್ಟ್ ಬೇಡವಾ? ಓಕೆ, ನಿಮ್ ಆಸೆ ನಾನೇ ಕಿಡಿಸ್ಲಿ. ಒಂದ್ 5 ನಿಮಿಷ ನಿಮ್ಗೆ ಏನ್ ಬೇಕೋ ಅದನ್ನ ಮಾತಾಡ್ಕೊಳ್ಳಿ. ಟೈಮ್ ಪಾಸ್ ಮಾಡಕ್ ಏನ್ ಮಾಡ್ಬೇಕು ಸರ್? ಚಂದ್ರ, ನೀನೊಂದ್ ಸಾಂಗ್ ಹಾಡಯ. ತಮಿಳ ಕನ್ನಡನ? ಕನ್ನಡ. ಎಸ್ ಬಿ ಆಡಿದ್ದ ಇಲ್ಲ ಜಸ್ ದಾಸ್ ಆಡಿದ್ದ? ಎಸ್ ಪಿ ಬಿ. ಉದಯಶಂಕರ್ ಅವ್ರು ಬರ್ದಿದ್ದ ಇಲ್ಲ ಜಯಗೋಪಾಲ್ ಅವ್ರು ಬರ್ದಿದ್ದ? ಉದಯಶಂಕರ್ ಬರ್ದಿದ್ದ ಹಾಡಯ. ಹೊಸ ಹಾಡ? ಹಳೆ ಹಾಡ? ಹಳೆ ಹಾಡ್ ಯಾರ್ಗಯ್ಯ ಬೇಕು? ಒಂದ್ ಹೊಸ ಹಾಡ್ ಹಾಡಯ. ಟ್ರಾಜಿಡಿ ಹಾಡ್ಲಾ ಕಾಮಿಡಿ ಹಾಡ್ಲಾ? ಅಯ್ಯೋ ಕಾಮಿಡಿ ಹಾಡಯ. ಅಂಬರೀಷ್ ಆಕ್ಟ್ ಮಾಡಿದ್ದ ಇಲ್ಲ ರವಿಚಂದ್ರನ್ ಆಕ್ಟ್ ಮಾಡಿದ್ದ? ನಿಲ್ಸಯ್ಯ ನಿಲ್ಸ್. ನಿನ್ಗ ಹಾಡು ಅಂತ ಹೇಳಿದ್ನಲ್ಲ, ನನ್ ಬುದ್ಧಿ ಚಪ್ಲಿನ್ ಹುಡ್ಕೋಬೇಕು. ಹೊಸ ಚಪ್ಲಿನ ಹಳೆ ಚಪ್ಲಿನ? ಚೆನ್ನಾಗಿದೆ. ನಮಸ್ಕಾರ ಡಾಕ್ಟ್ರೆ, ನನ್ನ ಹೆಂಡತಿ ವಿಷ ಕುಡಿದು ಬಿಟ್ಟಿದ್ದಾಳೆ, ದಯವಿಟ್ಟು ಕಾಪಾಡಿ ಡಾಕ್ಟ್ರೆ. ಓ, ನೀನೇ ಏನೋ ಮಾಡಿದ್ಯಾ? ನಾನೇನು ಮಾಡಿಲ್ಲ ಡಾಕ್ಟ್ರಮ್ಮ. ಡಾಕ್ಟ್ರಮ್ಮ ನಾನಿಲ್ಲ, ನನ್ನ ಮೊಮ್ಮಗಳು ಡಾಕ್ಟ್ರಮ್ಮ. ಸುಮ್ಮನೆ ತಾಯಮ್ಮ, ಸರಿ ಸರಿ ಪೇಷಂಟ್ ಅವಳು ಕರ್ಕೊಂಡೋಗಿ, ನೀನ್ ಇಲ್ಲೇ ಇರು, ನಾನು ಬೇಗ ಬರ್ತೇನೆ. ಏಯ್ ನಿಜವಾಗಿ ಹೇಳು, ಏನ್ ತಗರಾರು? ಮಿಲ್ಲಿ ಕೇಸ ಚಿಕ್ಕ ಮನೆ ಸೆಟ್ಟಪ್ಪ. ಇಲ್ಲಮ್ಮ. ಏನು ಇಲ್ಲಮ್ಮ. ನನ್ ನೋಡಿ ಕಣ್ಣು ನೋಡ್ತೀಯ? ಆ ಕಣ್ಣಿನ ಕಿತ್ತಾಕ್ ಬಿಡ್ತೀನಿ. ಇಷ್ಟೊಂದು ಕಟ್ ಕಟ್ಟಿದ್ರೇನೆ ಕಣ್ಣು ನೋಡ್ತೀಯಲ್ಲ. ಎಲ್ಲಾ ಸರಿಯಾಗಿದ್ದಿದ್ರೆ ಇನ್ನೇನ್ ಮಾಡ್ತಿದ್ಯೋ? ಮತ್ತೆ ಕಣ್ಣು ನೋಡ್ತೀಯ? ಲಿಲ್ಲಿ 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 ಬಾ ಇಲ್ಲಿ ಬಾ ಇಲ್ಲಿ. ಇವನ್ ನನ್ ಮಾನ ಕಳೆದಿದ್ದಾನೆ. ಅಯ್ಯೋ ತಾಯಮ್ಮ, ಏನ್ ಪೇಷಂಟ್ ಮುಂದೆ ಕಿರ್ಚಾಡ್ತಾ ಇದೆಯಲ್ಲ? ಇನ್ನೇನ್ಮ, ಇವನ್ ನನ್ ನೋಡಿ ಕಣ್ಣು ನೋಡ್ತಿದ್ದಾನೆ. ಅಯ್ಯೋ ಅವನ್ ಮೂಕ. ಅವನು ಹೌದಾ? ಅವನ್ಗೇನಾದ್ರೂ ಬೇಕಾದ್ರೆ ಕಣ್ಣು ಸನ್ನೆ ಮಾಡ್ತಾನೆ. ಅಯ್ಯೋ ನೀನಾ? ನರ್ಸ್ ಅವನ್ಗೇನ್ ಬೇಕೋ ಕೇಳು. ಅವಳ್ ನೋಡಿ ಕಣ್ಣು ನೋಡಿಪ್ಪ. ಅಯ್ಯೋ ಬಾ ಹೋಗೋಣ. ಇರು, ಆ ವಿಷ ಕೇಸ್ ಏನಾಯ್ತು? ಅದೇನ್ ಅಂತ ಸೀರಿಯಸ್ ಅಲ್ಲ, ಮೆಡಿಕಲ್ ದೆಲ್ಲ ಕೊಟ್ಟು ಬಂದಿದ್ದೀನಿ, ಬಾ ಹೋಗೋಣ. ಸೀರಿಯಸ್ ಅಲ್ವಾ? ಇಲ್ಲ ಬಾ ಅಮ್ಮ. What a beautiful house. Raju? Yaro? ಯಾಕೆ ಬಂದೆ? ಏನ್ ವಿಷಯ? ಯಾಕೆ ಬರಬಾರ್ದ? ಬಂತಲ್ಲ ಪಂಕ್ತಾಚಾರ. ಮನೆಗ್ ಬಂದವ್ರನ್ನ ಉಪಚರಿಸೋದ್ ಬಿಟ್ಟು ಹೊರಗ್ ನೂಕೋ ಹಾಗಿದೆ ನಿಮ್ ಉಪಚಾರ. ಏನದು ಹೆಣ್ಣು ಧ್ವನಿ ಕೇಳಿಸುತ್ತೆ? ರಾಜು ಯಾರಪ್ಪ ಇವಳು? ಕನ್ಯಾ ಅಂತ. ನಮಸ್ಕಾರ. ಕೆಮಿಸ್ಟ್ರಿ ಬುಕ್ ಕೇಳ್ಕೊಂಡು ಬಂದಿದ್ದು. ಕೆಮಿಸ್ಟ್ರಿ ಬುಕ್ ತಾನೇ ಬೇಕು? ಒಂದ್ ನಿಮಿಷ. ಥ್ಯಾಂಕ್ ಯು. ಏನಪ್ಪ ಸನ್ನೆ? ಬರ್ತೀನಿ. ತಾಯಮ್ಮ ಒಳಗಡೆ ಯಾವ ಕೆಲಸ? ಕೆಲಸ ತಾನೇ ಇದೆ ಇದೆ.
ಮನೆಗೆ ಬರ್ತಾ ಇದ್ದಾಳಲ್ಲಪ್ಪ, ಎಲ್ಲಿ ನಮ್ಮ ಅಕ್ಕನ ಮುಂದೆ ಮಾತಾಡ್ಸ ನನ್ ಮಾನ ಕಳೆತಳೋ ಏನೋ. ನಾಳೆ ಕಾಲೇಜ್ ನಲ್ಲಿ ರನ್ನಿಂಗ್ ರೇಸ್ ಇದೆಯಲ್ಲ, ಅದಕ್ಕೆ ಸ್ಪೀಡ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ನಾನು ಮುಂದೆ ಓಡ್ತೀನಿ, ಹಿಂದೆ ಫಾಲೋ ಮಾಡು. ಓಕೆ, ಯಾಕೆ ಇದಕ್ಕಿದೆ ನಗದೆ? ಇನ್ನೇನೇ ಮಾಡ್ಲಿ, ನಮ್ ಮುಂದ್ಗಡೆ ಒಬ್ರು ರನ್ನಿಂಗ್ ಹೋದ್ರಲ್ಲ, ಅವರು ಪ್ರಾಕ್ಟೀಸ್ ಮಾಡೋ ತರ ಕಾಣಿಸ್ತಾನೆ ಇಲ್ಲ. ಯಾರಾದ್ರೂ ಸಾಲ್ಗಾರರಿಗೆ ಎದುರ್ಕೊಂಡು ಓಡ್ತಾ ಇರಬಹುದು. ನೀನ್ ಕೇಳೋಕ್ ಶುರು ಮಾಡಿದ್ರೆ ಕೊನೆ ಮೊದಲು ಯಾವ್ದು ಇರಲ್ಲ. ಬಾ ಹೋಗೋಣ. ಮನೇಲಿ ಯಾರು ಇಲ್ವಾ? ಯಾರು? ಯಾರು ಯಾರು ಬೇಕು? ಶಂಕರು, ನಮ್ ಶಂಕರು. ನಾನ್ ಯಾರೋ ಅನ್ಕೊಂಡಿದ್ದೆ. ಹೇಗಿದ್ಯಪ್ಪ? ಗುರ್ತೆ ಸಿಕ್ಲಿಲ್ಲ. ನಿನ್ ನೋಡಿ ಎಷ್ಟು ದಿವ್ಸ ಆಯ್ತು. ಏನ್ ಕದೆ, ಕೂತ್ಕೋ. ಲಿಲ್ಲಿ ಲಿಲ್ಲಿ, ಇಲ್ಲಿ ಯಾರು ಬಂದಿದ್ದಾರೆ ನೋಡ್ಬಾ, ಕೂತ್ಕೋಪ್ಪ. ಓ ಶಂಕರ್, ನೀನಾ? ಯಾವಾಗ ಬಂದೆ? ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಟ್ರೈನಿಂಗ್ ಎಲ್ಲ ಮುಗೀತು. ನನ್ನ ಅದೃಷ್ಟ, ಈ ಊರಿಗೆ ಪೋಸ್ಟಿಂಗ್ ಮಾಡಿದ್ದಾರೆ. ಹೌದಾ? ಅದಕ್ಕೆ ಡ್ರೆಸ್ ಕೂಡ ತೆಗಿದೆ. ಮೊದಲು ನಿಮ್ಮನ್ನ ನೋಡ್ಬೇಕು ಅಂತ ಅನಿಸ್ತು, ತಕ್ಷಣ ಬಂದ್ಬಿಟ್ಟೆ. ಒಳ್ಳೆ. ರಾಜು ಎಲ್ಲಿ? ಕಾಲೇಜಿಗೆ ಹೋಯ್ತಾನೆ. ಹೌದಾ? ಎಕ್ಸಾಮ್ ಎಲ್ಲ ಮುಗಿತಾ? ಒಂದು ಇನ್ನೂ ಇಲ್ಲ, ಎಕ್ಸಾಮ್ ಹತ್ರ ಬಂದಿದೆ ಅಂತ ತುಂಬಾ ಇಂಟ್ರೆಸ್ಟ್ ಆಗಿ ಸ್ಟಡಿ ಮಾಡ್ತಾ ಇದ್ದಾನೆ. ಎಕ್ಸಾಮ್ ರಿಸಲ್ಟ್ ಬಂದ ಕೂಡಲೇ ಅವನು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿಸ್ಬಿಡಿ. ಇಲ್ಲ, ಅವ್ನ ನಮ್ ತಂದೆ ಹಾಗೆ ಆರ್ಮಿಗೆ ಸೇರ್ತಾನೆ. ಹೌದಾ? ಬಹಳ ಸಂತೋಷ. ಅಂದ ಹಾಗೆ ಟೈಮ್ ಆಗ್ತಾ ಇದೆ, ನೈನ್ ಬರ್ಲ? ಆಹಾ, ಮನೆಗ್ ಬಂದವರು ಹಾಗೆ ಹೋಗ್ಬಾರ್ದು, ಕಾಫಿ ಕುಡಿದು ಹೋಗ್ ಬಾ. ಹಾ, ಮಾಮೂಲಿ ಡಬಲ್ ಸ್ಟ್ರಾಂಗ್. ಚೇ, ಈ ಮನೇಲಿ ಏನಿಟ್ರು ಇದ್ ಕಡೆ ಇರುತ್ತಾ? ತಾಯಮ್ಮ ತಾಯಮ್ಮ ತಾಯಮ್ಮ, ಯಾಕೋ ಕಿರಿಸ್ಕೋತಿಯಾ? ನನ್ ಕೆಮಿಸ್ಟ್ರಿ ಬುಕ್ ತಗೊಂಡ್ರ? ಕೆಮಿಸ್ಟ್ರಿನ ನಂಗೆ ಯಾಕಪ್ಪ? ಮತ್ತೆಲ್ಲಿ ಹೋಯ್ತು? ಎಲ್ಲಿ ಹೋಯಿತ್ತು? ಮೊನ್ನೆ ನಿನ್ ಕ್ಲಾಸ್ಮೇಟ್ಗೆ ಕೈಯಲ್ಲಿ ಕೊಟ್ಟಿತ್ತು, ಜ್ಞಾಪಕ ಇಲ್ವಾ ನನ್ ಚಿನ್ನ? ಆ ಫ್ರೆಂಡ? ಅರ್ಥವಾಯ್ತು ಅರ್ಥವಾಯ್ತು. ಆ ಯಾರ್ಗೋ ಕೊಟ್ಟು ಎಲ್ಲೋ ಹುಡುಕ್ತೀಯ? ಬುಕ್ ಎಲ್ಲ ಸರಿಯಾಗಿಡು, ಇಲ್ಲ ಅಕ್ಕನ ಹೇಳ್ತೀನಿ. ಬೇಡ ತಾಯಮ್ಮ, ದಯವಿಟ್ಟು ಈ ವಿಷಯನ ಅಕ್ಕನ ತಿಳಿಸ್ಬೇಡ ತಾಯಮ್ಮ. ನಮ್ ತಾಯಮ್ಮ ಅಲ್ವಾ? ಹುಡುಗಾಟ ಇನ್ನೂ ಹೋಗಿಲ್ಲ. ಅಕ್ಕ, ಇವತ್ತು ಈವ್ನಿಂಗ್ ಪ್ರೋಗ್ರಾಮ್ ಇರೋದು ಗೊತ್ತಿದೆ ತಾನೆ? ಏನ್ ಪ್ರೋಗ್ರಾಮ್? ಹೋಗಿ ಅಕ್ಕ, ಮೊದ್ಲೆಲ್ಲ ನನ್ನನ್ನೇ ಮರುಗುಂತಿದ್ರಿ, ಈಗ ನಾನೇ ನಿಮ್ಗೆ ಜ್ಞಾಪಿಸ್ಬೇಕಾಗಿದೆ. ಓ, ಕಾಲೇಜಿ ತಾನೆ? ಸ್ವಲ್ಪ ಲೇಟ್ ಆದ್ರೂ ಬರ್ತೀನಿ. ಅದೆಲ್ಲ ನನಗೆ ಗೊತ್ತಿಲ್ಲ, ನೀವು ಬಂದ್ರೇನೆ ಪ್ರೋಗ್ರಾಮ್. ಸರಿ ಸರಿ, ಬರ್ತೀನಿ ಕಣೋ. ಬಾಯ್. ಗುಡ್ ಈವ್ನಿಂಗ್. ಈ ದಿನ ನಮ್ಮ ಕಾಲೇಜಿನ ವಾರ್ಷಿಕೋತ್ಸವದ ಅಂಗವಾಗಿ ಸ್ಟೂಡೆಂಟ್ ರಾಜು ಹಾಗೂ ಕನ್ಯಾ ಅವರ ಪಾರ್ಟಿಯಿಂದ ಡ್ಯಾನ್ಸ್ ಪ್ರಾರಂಭವಾಗಲಿದೆ. ಇನ್ನು ಡ್ರೆಸ್ ಮಾಡ್ಕೊಂಡಿಲ್ವಲ್ಲ, ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ? ಮುಖ್ಯವಾದವ್ರು ಬರ್ಬೇಕು. ನನಗಿಂತ ಮುಖ್ಯವಾದವರಾ? ಹೌದು, ಬಹಳ ಮುಖ್ಯವಾದವರು. ಅಂದ್ರೆ ನನ್ನ ಅಕ್ಕನಿಗೋಸ್ಕರ ಎದುರು ನೋಡ್ತಾ ಇದ್ದೀನಿ. ಡಾಕ್ಟರ್ ಮೇಲೆ ಯಾವ್ದಾದ್ರು ಕೇಸ್ ಇದ್ದೇ ಇರುತ್ತೆ, ಅದಕ್ಕೋಸ್ಕರ ಟೆನ್ಷನ್ ಮಾಡ್ಕೋಬೇಡಿ, ಬಂದೇ ಬರ್ತಾರೆ, ಬನ್ನಿ. ಎಲ್ಲರೂ
ಈ ನಾಡ ರಾಜರುಗಳೇ ಎಲ್ಲರೂ ಈ ನಾಡ ರಾಜರುಗಳೇ ನಾವು ದುಡಿದು ಮುಟ್ಟುವ ಗುರಿ ಮುಂದೆ ನಡೆ ಬಾಳಲ್ಲಿ ಮುಂದೆ ನಡೆ ಮುಂದೆ ನಡೆ ಬಾಳಲ್ಲಿ ಮುಂದೆ ನಡೆ ಜೀವನ ಹಾಯಾಗು ದಾರಿವೆ ನನ್ ಚಿನ್ನ ನನ್ ಜಾಣ ಮರಿ
ಅಕ್ಕ ಎಲ್ಲಿ, ಯಾಕೆ ಬರ್ಲಿಲ್ಲ? ಮನೆಗಿಂದ ಹೊರಡುವಾಗ ಒಂದು ಅರ್ಜೆಂಟ್ ಡೆಲಿವರಿ ಕೇಸ್ ಬಂತು, ಅದನ್ನ ನೋಡ ಹೋದ್ರು, ಅದಕ್ಕೆ ಬರೋಕಾಗಿಲ್ಲ. ಹೋಗಿ ತಾಯಮ್ಮ, ನನಗ್ ಮೂಡೇ ಇಲ್ಲ ಪ್ರೋಗ್ರಾಮ್ ಮಾಡೋಕೆ. ಆಹಾ, ಇಲ್ಲಪ್ಪ, ತುಂಬಾ ಚೆನ್ನಾಗಿತ್ತು. ಮಿಸ್ಟರ್ ರಾಜು, ಎಕ್ಸಾಮ್ ಮುಗೀತು, ಪಾಸ್ ಅಂತೂ ಆಗೇ ಆಗ್ತೀರಾ. ಇಫ್ ಯು ಡೋಂಟ್ ಮೈಂಡ್ ಒಂದ್ ವಿಷಯ. ಏನ್ ಸರ್ ಅದು? ಸಿಂಗಾಪುರ್ ನಲ್ಲಿ ನಿಮ್ಗೆ ಅಂತ ಒಂದ್ ಜಾಬ್ ನೋಡಿದೀನಿ, ಸಿಟಿಜನ್ ಕಂಪ್ನಿಲಿ GM ಆಗಿ. ಓಕೆ ತಾನೆ? ನಿಮ್ ಅಭಿಪ್ರಾಯ ತುಂಬಾ ಚೆನ್ನಾಗಿದೆ ಸರ್. ಆದರೆ ರಾಜು ಕಂಡವರೆದಕ್ಕೆ ಕೈಕೊಂಡು ತುಡಿಬೇಕಾಗಿಲ್ಲ, ಅವ್ರ ತಂದೆ ಬೇಕಾದಷ್ಟು ಆಸ್ತಿ ಹುಟ್ಟೋಗಿದ್ದಾರೆ. ತಾಯಮ್ಮ, ತಪ್ಪಾಗಿ ಭಾವಿಸ್ಬೇಡಿ. ಆಸ್ತಿ ಐಶ್ವರ್ಯ ಎಷ್ಟೇ ಇದ್ರೂ ಸಹ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ದೊಡ್ಡವ್ರು ಹೇಳೋರು ಕೇಳಿಲ್ವೇ? ನಿಮ್ಮ ಅಭಿಮಾನಕ್ಕೆ ನನ್ನ ಕೃತಜ್ಞತೆ ಸರ್. ರಾಜನ ಆರ್ಮಿಗೆ ಸೇರಿಸ್ಬೇಕು, ಅದು ನಮ್ಮ ಬಯಕೆ ಮಾತ್ರ ಅಲ್ಲ, ಅವರ ತಂದೆಯವರ ಅಂತಿಮ ಸಂಕಲ್ಪ. ನನ್ನ ಮಗ ನನ್ನಂತೆ ರಾಷ್ಟ್ರವೀರನಾಗಬೇಕು ಅನ್ನೋ ಅವರ ಆಸೆ ಪೂರ್ತಿ ಮಾಡಿದ್ರೆ ಅವರ ಅಕ್ಕನ ಕರ್ತವ್ಯ ಪೂರ್ತಿ ಆಗುತ್ತೆ, ಅವರ ತಂದೆಯವರ ಆತ್ಮಕ್ಕೂ ಶಾಂತಿ ಸಿಕ್ಕುತ್ತೆ. ಇಂಥ ಧ್ಯೇಯ ನಮ್ಮ ನಾಡಿನ ಪ್ರತಿಯೊಬ್ಬ ಪ್ರಜೆಗಳ ಮನಸ್ಸಿನಲ್ಲೂ ಇದ್ದಿದ್ದೇ ಆದ್ರೆ ನಮ್ಮ ನಾಡನ್ ಗೆಲ್ಲೋಕೆ ಯಾರಿಂದ್ಲೂ ಸಾಧ್ಯವಿಲ್ಲ. ಇದನ್ನ ಕೇಳಿ ನನ್ ತುಂಬಾ ಸಂತೋಷ ಆಯ್ತು. ಹೊತ್ತಾಯ್ತು ಸರ್, ನಾನ್ ಬರ್ತೀನಿ. ನಮಸ್ಕಾರ. ಬಾರಾಜ ಬರ್ತೀನಿ ಸರ್. ನಮಸ್ಕಾರ. ಆಯ್ತು ತಾಯಮ್ಮ. ರಾಜು ಎಲ್ಲಿ? ನಿನ್ ಮೇಲೆ ಅವನಿಗೆ ತುಂಬಾ ಕೋಪ. ಯಾಕೆ? ಏನ್ ಯಾಕೆ? ನಿನ್ ಪ್ರೋಗ್ರಾಮ್ಗೆ ಬರಲಿ ಅಂತ ಊಟ ಮಾಡಿದೆ ಮಲಗಿದಾನೆ. ಊಟ ಮಾಡಿಲ್ವಾ? ಅರೇ ರಾಜು, ಬಾರೋ ಊಟ ಮಾಡಿ ಅಂತೆ. ನಂಗೆ ಬೇಕಿಲ್ಲ ಊಟ. ಅಲ್ವೋ, ಡಾಕ್ಟರ್ ಆದ್ಮೇಲೆ ಎಷ್ಟೋ ಅರ್ಜೆಂಟ್ ಕೆಲಸ ಇರುತ್ತೆ, ಅಷ್ಟು ಕೆಲ ಕೋಪ ಮಾಡ್ಕೊಂಡ್ರೆ ಹೇಗೆ? ಬಾರೋ, ಎದ್ದೇಳಂತಂದ್ರೆ ಎದ್ದೇಳು, ಬಾ ಊಟ ಮಾಡು ಬಾ. ನೋಡು, ಈಗ ನಾನು ಒಂದು ಎರಡು ಮೂರು ಅಂತ ಎಣಿಸ್ತೀನಿ, ಅಷ್ಟರಲ್ಲಿ ಬರಬೇಕು. ಎಲ್ಲಿ? ಒಂದು, ಎರಡು. ರಾಜು, ಮೂರು. ರಾಜು, ನಿನಗೆ ಇಷ್ಟು ಛಲ ಇರಬೇಕಾದ್ರೆ ನಿನಗಿಂತ ಮೊದಲು ಹುಟ್ಟೋಳು, ನನಗೆ ಎಷ್ಟು ಛಲ ಇರಬೇಕು? ಸರಿ ಬಿಡು, ನಾನು ಊಟ ಮಾಡಲ್ಲ, ಹಾಗೆ ಮಲ್ಕೋತೀನಿ ಅಷ್ಟೇ. ಅಕ್ಕ, ನಿಮ್ ಹಾಗೆ ಒಂದು ಎರಡು ಮೂರು ಅಂತ ನಾನು ಹೇಳಲ್ಲ, ಬಂದ್ರೆ ಜೊತೆಲಿ ಊಟ ಮಾಡೋಣ, ಇಲ್ಲ ನಾನು ಹೊರಗಡೆ ಹೋಗ್ತೀನಿ. ಏ ಕಳ್ಳ, ಇಲ್ಲೇ ಬಚ್ಚಿಟ್ಕೊಂಡಿದ್ಯೇನೋ? ಎದೇಳು ರಾಜು, ಎಕ್ಸಾಮ್ ಹ್ಯಾಕ್ ಮಾಡಿದ್ಯಾ? ಏನಾಗ ಬರ್ದಿದ್ದೀನಿ ಅಕ್ಕ. ನಿನಗಾಗಿ ಆರ್ಮಿ ಪೋಸ್ಟ್ ರೆಡಿ ಆಗಿದೆ ಅಂತ ಗೊತ್ತಿದೆ ತಾನೆ? ನೋಡು, ಅಪ್ಪ ಅಪ್ಪ ನಿಶ್ಚಯನ ನೆರವೇರಿಸ್ಬೇಕಾದ್ದು ನಿನ್ ಕೈಯಲ್ಲಿದೆ. ಲಾಸ್ಟ್ ವೀಕ್ ಬ್ರಿಗೇಡಿಯರ್ ಅಂಕಲ್ ಬಂದಾಗ ನಿನ್ ವಿಷಯ ತುಂಬಾ ಮಾತಾಡ್ಲು ಕಣೋ. ರಾಜು, ಏನಾಯ್ತು? ನೋಡ್ತೀನಿ ರೇಖಾ. ತುಂಬಾ ಹೀಟ್ ಆಗಿದೆ ಅಕ್ಕ, ರೇಡಿಯೇಟರ್ ನಲ್ಲಿ ನೀರಿಲ್ಲ. ಅಯ್ಯೋ, ನೀರ್ ತಗೊಂಡ್ ಬಾ, ಹೋಗ್ಬೇಗ. ಬೇಗ ಬಾ. ಯಾವ್ದಲ್ಲ ಇದು ಮಾಲು? ಹಾಗೆ ಅಪ್ಕೋಬೇಕು. ಹೌದು, ನಾನ್ ನೋಡ್ಕೊಂಡ್ ಬರ್ತೀನಿ ನಿನ್ನೆಲ್ಲ. ಹಲೋ ಮೇಡಮ್, ಕಾರ್ ರಿಪೇರಿನಾ? ತಳ್ಳಬೇಕಾ? ಏನು ಬೇಕಾಗಿಲ್ಲ, ಬೇರೆ
ರಾಜು ತಿಂಡಿ ತಿನ್ನು, ಯಾಕೋ ಒಂಥರ ಇದೀಯಾ? ಕಾಲೇಜ್ ಬೇರೆ ಹಾಲಿಡೇ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ, ಬೇಜಾರಾಗ್ತಾ ಇದೆ. ಹೌದಾ, ನಾನು ನೀನು ಡ್ಯಾನ್ಸ್ ಆಡೋಣ. ನೋಡಿ ಅಲ್ವೋ, ಮೀಸಿಯನ್ನಲ್ಲಿ ಯಾವ್ದಾದ್ರು ಕ್ಯಾಸೆಟ್ ಹಾಕೊಂಡು ನೋಡಕ್ಕಾಗಲ್ಲ? ಎಲ್ಲ ಪಿಕ್ಚರ್ ನೋಡಾಯ್ತಲ್ಲ. ಓಹೋ, ಸರಿಯಾದ ಸಮಯಕ್ಕೆ ಬಂದಿದ್ದೀನಿ. ಹಲೋ, ಬನ್ನಿ ಕೂತ್ಕೊಳ್ಳಿ. ಹೇಗಿದ್ರೆ ಎಲ್ಲರೂ? ತಿಂಡಿ ತಿನ್ನು. ಓ, ಇಡ್ಲಿನೇ ಇವತ್ತು ತಿಂಡಿ? ಹಾಕಿ ಹಾಕಿ, ಸಂಕೋಚ ಪಡ್ಕೋಬೇಡಿ. ಹಲೋ ರಾಜು, ಅಸೆಂಬ್ಲಿಯಲ್ಲಿ ಸಿಕ್ಕಾಪಟ್ಟೆ ಡಿಸ್ಕಷನ್ ನಡೀತಾ ಇದೆ. ಇಷ್ಟೊತ್ತು ಇವ್ರದಾಯ್ತು, ಈಗ ನೀನ್ ಶುರು ಮಾಡ್ಬಿಟ್ಯಾ? ರಾಜುಗೆ ಬಹಳ ಬೇಸರವಾಗಿದೆ ಅಂತೆ, ಏನ್ ಮಾಡ್ಬೇಕೋ ಗೊತ್ತಾಗ್ತಿಲ್ವಂತೆ. ಅಷ್ಟೇ ತಾನೇ, ಸೋ ಸಿಂಪಲ್. ಎಲ್ಲಾದ್ರೂ ಜಾಲಿ ಪಿಕ್ನಿಕ್ ಹೋಗಬಂದಾಯ್ತು. ಯಾ, ಒಳ್ಳೆ ಹಿರಿಯ ಕಣ. ತಾಯಮ್ಮ, ಎಲ್ಲರೂ ರಾಜು ಫೋನ್ ರಿಂಗ್ ಆಗ್ತಿದೆ, ಯಾರಂತ ನೋಡಬಾರ್ದೆ. ಹಲೋ, ಮೇ ನೋ ಹೂ ಸ್ಪೀಕಿಂಗ್? ಹಾಯ್, ಕನ್ಯಾ ಹಿಯರ್. ಓ, ಏನ್ ವಿಷಯ? ಗುಡ್ ನ್ಯೂಸ್ ರಾಜು, ನೀವು ಪಾಸ್ ಆಗಿದ್ದೀರಾ. ಬರೀ ಪಾಸ್ ಮಾತ್ರ ಅಲ್ಲ, ಸ್ಟೇಟ್ಗೆ ನೀವೇ ಫಸ್ಟ್. ವಾಟ್ ಅಬೌಟ್ ಯು? ನಾನು ಪಾಸ್ ಆಗಿದ್ದೀನಿ. ಇನ್ನೊಂದು ಮುಖ್ಯವಾದ ವಿಷಯ. ಏನದು? ಅದನ್ನ ಹೇಗೆ ಹೇಳೋದು ಫೋನ್ನಲ್ಲಿ? ಆ, ಅಂದಾಗೆ ನಾವು ಜಾಗಿಂಗ್ ಬರ್ತೀವಲ್ಲ, ಅಲ್ಲಿ ಮೀಟ್ ಮಾಡೋಣ. ಅದು ನೀವು ಬರ್ತೀರಾ ಇಲ್ಲ ನಾನೇ ನಿಮ್ಮ ಮನೆಗೆ ಬಂದ್ಬಿಡ್ಲಾ? ಬೇಡ ಬೇಡ, ನಾನೇ ಬಂದ್ಬಿಡ್ತೀನಿ. ದಟ್ಸ್ ಗುಡ್. ಫೋನ್ ಯಾರ್ದೋ ರಾಜು? ಅದು ಅಕ್ಕ, ಮೊದ್ಲು ನೀವು ನನ್ಗೆ ಆಶೀರ್ವಾದ ಮಾಡಿ. ಯಾಕೋ, ಏನು? ಮೊದ್ಲು ಆಶೀರ್ವಾದ ಮಾಡಿ. ಗಾಡ್ ಬ್ಲೆಸ್ ಯು. ಅಕ್ಕ, ನಾನು ಸ್ಟೇಟ್ಗೆ ಫಸ್ಟ್ ಟೈಮ್ ಬಂದಿದ್ದೀನಿ. ಹೌದೇನು? ಈಗ ನನ್ನ ಕನಸು ನನಸಾಯ್ತು, ನನ್ನ ಮನ್ಸಿಗೆ ತುಂಬಾ ಸಂತೋಷ ಆಯ್ತು ಕಣೋ. ಈ ವಿಷಯನೆಲ್ಲ ನನ್ನ ಫ್ರೆಂಡ್ಸ್ ಹೇಳ್ಬರ್ತೀನಿ. ಓಕೆ ರಾಜು, ಬೇಗ ಬಂದ್ಬಿಡು. ಥ್ಯಾಂಕ್ಸ್. ನೋಡ್ತಾನೆ ಇದ್ದೀನಿ, ಈ ತರ ಕೈ ಕೊಡ್ತಾನೆ ಇದೆಯಾ? ಹೌದು, ನೀನು ಯಾಕೆಂದ್ರೆ ಮಾತಾಡ್ತಾ ಇದ್ದಲ್ಲ, ಯಾರೇ ಅವನು? ನನ್ ಕಸಿನ್. ಹೌದಾ? ಏ ಕಳ್ಳಿ, ಹೇಳಲೇ ಇಲ್ಲ. ಏನ್ ಮಾಡ್ಬೇಕು? ಬೇಕು ಎಂದು ಹೋಗಿಲ್ಲೆಯೇ ನೀ ಹೇಳು ಬರಬಹುದೇ ಎಂದು
ಸಂಘ ಅದ ಸ್ವರ್ಗಲೋಕ ಅಂತಾರೆ, ಹಿತ ಸಂಘ ಅದ ಸ್ವರ್ಗಲೋಕ ಅಂತಾರೆ. ಅಂಥ ಸ್ವರ್ಗ ತೋರ್ಬೇವಾ, ಅಂಥ ಸ್ವರ್ಗ ತೋರ್ಬೇಬಾ. ನನ್ನ ವಿಲ ತಡಕಿ ಬಂದೆನು ಕೋಗಿಲೆ ಬರಬಹುದೇನು. ಮಡಿಲಲ್ಲಿ ಒಂದು ನಮ್ಮುಚ್ಚಿಟ್ಟು ತಂದೆ ತರಬೇಕು ಎಂದು, ಮಡಿಲಲ್ಲಿ ಒಂದು ನಮ್ಮುಚ್ಚಿಟ್ಟು ತಂದೆ ತರಬೇಕು ಎಂದು. ಕೋಗಿಲೆಯೇ ನೀ ಹೇಳು ಬರಬಹುದೇ ಎಂದು, ಕೋಗಿಲೆಯೇ ನೀ ಹೇಳು ಬರಬಹುದೇ ಎಂದು. ಸಾರಿ ರಾಜು, ಬಂದ್ ತುಂಬಾ ಹೊತ್ತಾಯ್ತಾ? ಫೋನ್ ಮಾಡಿದ್ದಲ್ಲ, ಏನ್ ವಿಷಯ? ಬನ್ನಿ ಕೂತ್ಕೊಂಡ್ ಮಾತಾಡೋಣ. ರಾಜು, ನಾನೊಂದು ಕೇಳಬಹುದಾ? ಧಾರಾಳವಾಗಿ. ಯು ಹ್ಯಾವ್ ಗರ್ಲ್ ಫ್ರೆಂಡ್ ನೋ? ಅದು ಯಾರಂತನೂ ನನಗ್ ಗೊತ್ತು. ಯಾಕೆ ಇಷ್ಟ ಅವಸರ? ನಿನ್ನ ಭಾವನೆ ಹಾಗಿದ್ರೆ ಅದಕ್ಕೆ ನಾನು ಜವಾಬ್ದಾರನಲ್ಲ. ಕಮ್ ಟು ದಿ ಪಾಯಿಂಟ್ ಕನ್ಯಾ. ಅವಳು ಬೇರೆ ಯಾರು ಅಲ್ಲ, ನಾನೇ ಆಗಿದ್ರೆ. ನೀನೇ ಆದ್ರೆ ಅದಕ್ಕಿಂತ ಆನಂದ ಬೇರೊಂದಿಲ್ಲ. ಅದನ್ನ ನಾನು ಕೇಳ್ಕೊಂಡ್ ಬಂದಿಲ್ಲ. ಇದು ಎಲ್ಲಾ ಲವರ್ಸ್ ಹೇಳೋ ಡೈಲಾಗು. ರಾಜು, ನೀವು ಅದನ್ನೇ ಹೇಳಿ, ನಿಮಗ್ ನೀವೇ ಮೋಸ ಮಾಡ್ಕೋಬೇಡಿ. ನನ್ನ ಸ್ಥಿತಿನ ನೀನು ಅರ್ಥನೆ ಮಾಡ್ಕೋತಾ ಇಲ್ಲ. ನಮ್ಮ ಅಕ್ಕನ ಮದುವೆ ಆಗೋವರೆಗೂ ಐ ಕೆನಾಟ್ ಟೇಕ್ ಓವರ್ ಹರ್ ಪ್ಲೀಸ್. ಹ್ಯಾವ್ ಯು ಬಿಕಮ್ ಮ್ಯಾಡ್? ನಾವೇನು ಇವತ್ತೇ ಮದುವೆ ಮಾಡ್ಕೊಂಡು ಸಂಸಾರ ಮಾಡ್ಬೇಕಿತ್ತೇನು? ಹಾಗಲ್ಲ ಕನ್ಯಾ, ನಾನು ಆರ್ಮಿಗ್ ಜಾಯಿನ್ ಆಗು, ನನಗೆ ಯಾವ ಊರು ನೆಲೆ ಇಲ್ಲ. ರಾಜು, ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಮೀ, ಟೆಲ್ ಮೀ ಫ್ರಾಂಕ್ಲಿ. ಅದಕ್ಕೋಸ್ಕರ ನೀನ್ ಸುತ್ತಿ ಬಳಸಿ ಹೇಳ್ಬೇಕಾಗಿಲ್ಲ. ನನಗೆ ಅಂತ ಕೆಲವು ಕರ್ತವ್ಯಗಳಿವೆ, ಅದು ಮುಗಿಯುವವರೆಗೂ ನಾನು ಏನ್ ಹೇಳಕ್ಕೂ ಸಾಧ್ಯ ಇಲ್ಲ. ಸರಿ, ಹಾಗಾದ್ರೆ ನಾನು ಒಂದ್ ತೀರ್ಮಾನಕ್ಕೆ ಬಂದಿದ್ದೀನಿ. ಇನ್ಮೇಲೆ ನಾನು ನಿನ್ನ ಬಲವಂತ ಮಾಡಲ್ಲ, ಬರ್ತೀನಿ. ಪ್ಲೀಸ್ ಕನ್ಯಾ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಸಾರಿ ಅಕ್ಕ, ಲೇಟ್ ಆಗೋಯ್ತು. ಅಲ್ವೋ, ಮಧ್ಯಾಹ್ನ ಊಟಕ್ಕೆ ಬರ್ದೆ ಎಲ್ಲ ಹೋಗಿದೆ? ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬಂದಲ್ಲ, ಅದಕ್ಕೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಬಲವಂತ ಮಾಡಿ ಪಾರ್ಟಿ ಕೊಡು ಅಂದ್ರು, ಅದಕ್ಕೆ ಲೇಟ್ ಆಗೋಯ್ತಕ್ಕ. ಸರಿ ಸರಿ, ಅಂದಾಗೆ ಬ್ರಿಗೇಡಿಯರ್ ಅಂಕಲಿಂದ ಫೋನ್ ಬಂದಿತ್ತು ಕಣೋ, ಈ ವಾರನೇ ಅಪಾಯಿಂಟ್ಮೆಂಟ್ ಆರ್ಡರ್ ಬರುತ್ತಂತೆ, ಬಿ ರೆಡಿ. ನಾನು ಯಾವಾಗಲೂ ರೆಡಿ. ಏನು, ನೀನ್ ಹೇಳೋ ರೀತಿ ನೋಡಿದ್ರೆ ತುಂಬಾ ಕೇರ್ಲೆಸ್ ಆಗಿದೆಯಲ್ಲ. ನನಗೆ ಯಾಕೋ ಇಷ್ಟ ಇಲ್ಲ. ಯಾಕೆ? ನಿಮ್ಮನ್ನ ಬಿಟ್ಟಿರೋಕೆ, ಹೆತ್ತವರ ಪ್ರೀತಿ ಏನು ಅಂತ ತಿಳಿದೇ ಇರೋ ನನ್ನನ್ನ ಮಗುನಂತೆ ಸಾಕಿ ಬೆಳೆಸಿದ ನಿಮ್ಮ ಪ್ರೀತಿ ವಾತ್ಸಲ್ಯನ ಬಿಟ್ಟಿರೋಕೆ ನನ್ನ ಅಂತರಾತ್ಮ ಒಪ್ತಾ ಇಲ್ಲ ಅಕ್ಕ. ರಾಜು, ನನಗ್ ಮಾತ್ರ ನಿನ್ನ ಬಿಟ್ಟಿರೋದು ಅಷ್ಟು ಸುಲಭ ಅಂದ್ಕೊಂಡಿಯೇನೋ? ನೆನೆಸಿದ್ರೆ ಕರಡು ಕತ್ತಸ್ತಾಗುತ್ತೆ. ಏನ್ ಮಾಡೋದು, ಪ್ರೀತಿ ವಾತ್ಸಲ್ಯಕ್ಕಿಂತ ಜನ್ಮ ಕೊಟ್ಟಂತೆ ಸಂಕಲ್ಪನ ನೆರವೇರಿಸ್ಬೇಕಾದ್ತು. ಮಗನ್ ಕರ್ತವ್ಯ ಅಲ್ವೇ ರಾಜು, ಹೇಳು. ಖಂಡಿತ ನೆರವೇರ್ತೀನಕ್ಕ. ಸರಿ ಸರಿ, ಟೈಮ್ ಆಗ್ತಿದೆ, ಹೋಗೋಣ. ಏನೋ ರಾಜು, ನಿಮ್ಗೋಳಿಗೆ ಏನಾದ್ರು ಜಗಳನ? ಇಲ್ಲ. ಮತ್ತೆ ವಿಶ್ ಕೂಡ ಮಾಡ್ದೆ ಹೋಗ್ತಾ ಇದ್ದಾಳೆ? ಅದೇನು. ಸರಿ ಸರಿ, ಬಾ ಹೋಗೋಣ.
ಪದವು ಅದು ಪ್ರೇಮ ಗೀತೆಯು ಹೃದಯ ಹಾಡುವ ರಾಗವು ಅದು ಹಸುಳೆ ಗೀತೆಯು ಕಣ್ಣುಗಳು ಹಾಡುವ ರಾಗವು ಅದು ಪ್ರೇಮ ಗೀತೆಯು ಹೃದಯ ಹಾಡುವ ರಾಗವು ಅದು ಹಸುಳೆ ಕುಸುಮಗಳು ಅರಳು ಹಾಗೆ ನಿನ್ನ ಕುಸುಮಗಳು ಬಿರಿಯಲಿ ಇಲ್ಲಿ ಸುಮದ ಕುಸುಮಗಳು ಅರಳು ಹಾಗೆ ನಿನ್ನ ಕುಸುಮಗಳು ಬಿರಿಯಲಿ ಇಲ್ಲಿ Speaking, I am Raju here. Can I speak to Miss Kanya? Just hold the line, please. Kanya? Kanya? Hello? Kanya, naan Raju maatadudu. Raju, neeva? Ee 20th century nalli, neenu ee Kanyanaku phone maadod keli. Nanage eshtu santoshavagta ide. Gotta Raju? Santosha baalnalli, nele ilde irudu. ಅದನ್ನು ನೆನೆಸ್ಕೊಂಡು ಹರ್ಷ ಪಡೋದಕ್ಕಿಂತ ಬೇರೆ ಆಗೋದನ್ನು ನೆನೆಸಿ ಸ್ನೇಹ ಮರೆಯೋದೇ ಒಳ್ಳೇದು. ಯಾಕೆ ಹೀಗೆ ಹೇಳ್ತಾ ಇದ್ದೀರಾ ರಾಜು? ನಾನು ಆರ್ಮಿಗೆ ಜಾಯ್ನ್ ಆಗ್ತಾ ಇದ್ದೀನಿ, ಆರ್ಡರ್ ಬಂದಾಯ್ತು. 3 ಇಯರ್ಸ್ ಟ್ರೈನಿಂಗ್ಗೆ ಡೆಲ್ಲಿ ಪೋಸ್ಟ್ ಮಾಡಿದ್ದಾರೆ. ಹಲೋ, ಯಾಕನ್ನೇ ಮಾತೇ ಇಲ್ಲ? ನನ್ನ ಮೇಲೆ ಕೋಪನ? ನಾಳೆ 10 o'clock ಫ್ಲೈಟ್ಗೆ ಹೊರಡ್ತಾ ಇದ್ದೀನಿ. ಹಲೋ ಹಲೋ, ಓ ಶಿಟ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ರಂಗಣ್ಣ. ಅಕ್ಕ ಎಲ್ಲಿ? ಯಾವುದೋ ಕೇಸ್ ಚೆಕ್ ಮಾಡ್ತಾ ಇದ್ದಾರೆ. ಆಹಾ, ರಾಜು ನೀನ್ ಯಾವಾಗ ಬಂದೆ? ಈಗ ತಾನೆ ಬಂದೆ. ಹೌದಾ? ಯಾಕೆಷ್ಟೊತ್ತು? ಒಳಗಡೆ ಒಂದ್ ಸಿಸೇರಿಯನ್ ಕೇಸ್ ಇತ್ತು. ಏನಾಯ್ತು? ಏನಿಲ್ಲ, ತಾಯಿ ಮಗು ಸುಖವಾಗಿದ್ದಾರೆ. ಓಹೋ, ಹೋಗೋಣ ಹೋಗೋಣ, ಬಾ ಹೋಗೋಣ. ರಾಜು, ನಾ ಹೇಳಿದ್ದೆಲ್ಲ ಜ್ಞಾಪಕದಲ್ಲಿ ಇಟ್ಕೊಂಡಿದ್ಯಾ ತಾನೆ? ಜ್ಞಾಪಕ ಇದೆಯಾ? ಮುಖ್ಯವಾಗಿ ಕರ್ತವ್ಯ, ನಿಷ್ಠೆ, ನಿಯಮಗಳನ್ನು ಮರಿಬೇಡ. ನಿನಗಿಂತ ದೊಡ್ಡ ಅಧಿಕಾರಿಗಳ ಹತ್ರ ಮರ್ಯಾದೆಯಿಂದ ನಡ್ಕೋ. ಒಳ್ಳೆ ರೀತಿಯಿಂದ ಎಲ್ರತ್ರ ನಡ್ಕೊಂಡು ನಿನ್ ಟ್ರೈನಿಂಗ್ ಮುಗಿಸಿ ಹೆತ್ತವರಿಗೆ ಕೀರ್ತಿ ತರೋ ಮಗನಾಗ್ಬಪ್ಪ. ರಾಜು, ಮತ್ತೆ ನಿನ್ನನ್ನು ಯಾವಾಗ ನೋಡ್ತೀನೋ ಏನೋ. ನೋಡು, ನಾನು ಹೇಳಿದ್ದೆಲ್ಲ ಜ್ಞಾಪಕದಲ್ಲಿ ಇಟ್ಕೋ. ಖಂಡಿತ ನೀವು ಹೇಳ್ದಾಗೆ ನಡ್ಕೋತೀನಿ. ನೀವೇನು ಯೋಚನೆ ಮಾಡ್ಬಿಡಿ, ಧೈರ್ಯವಾಗಿರಿ ಅಕ್ಕ. ರಾಜು, ನಿಮಗೆ ರವೆ ಉಂಡೆ ಅಂದ್ರೆ ಬಹಳ ಇಷ್ಟ ಅಂತ ಇದರಲ್ಲಿ ಇಟ್ಟಿದ್ದೀನಿ, ತಗೋಪ್ಪ. ವಾರಕ್ಕೆ ಒಂದ್ಸಲ ಎಣ್ಣೆ ಸ್ನಾನ ಮಾಡೋದು ಮರಿಬೇಡ. ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೋಪ್ಪ. ಹೆಚ್ಚಿಗೆ ನಾನು ಇನ್ನೇನು ಇರಲಿ, ಒಳ್ಳೆ ರೀತಿಯಲ್ಲಿ ನಿನ್ ಟ್ರೈನಿಂಗ್ ಮುಗಿಸ್ಕೊಂಡು ಬಾ ನನ್ ಚಿನ್ನ. ರಾಜು, ಟೈಮ್ ಆಗ್ತಿದೆ, ಹೊರಡೋಣವಾ? ಆಯ್ತು, ಬಂದೆ.
ತಿಂತಾಯಮ್ಮ. ದೇವರು ಒಳ್ಳೇದು ಮಾಡ್ಲಿ. ಬರ್ತೀನಕ್ಕ. ರಾಜು ಶಂಕರ್. ಹಾಯ್ ರಾಜು, ವೆಲ್ಕಮ್. ಏನ್ ರಾಜು, ಹೌ ವಾಸ್ ಯುವರ್ ಜರ್ನಿ? ಫೈನ್ ಥ್ಯಾಂಕ್ ಯು. ಏನಮ್ಮ ಕರೆಕ್ಟ್ ಟೈಮ್ ಪಿಕಪ್ ಮಾಡ್ಬಿಟ್ಟಿದ್ಯಾ? ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಶಂಕರ್ ಅಲ್ವಾ? ಟೈಮ್ ಇಸ್ ಪ್ರೆಷಸ್. ಓ ಫೈನ್, ಬಾ ಎಲ್ಲ ಹೋಗ್ತಾ ಮಾತಾಡೋಣ. ಕಮ್ ಆನ್. ಈಗಿಲ್ಲಮ್ಮ, ಸ್ಮಗ್ಲಿಂಗ್ ಕೇಸಿನ ವಿಷಯವಾಗಿ ಅರ್ಜೆಂಟಾಗಿ ಸ್ಟೇಷನ್ ಹೋಗಬೇಕಾಗಿದೆ. ಬಿಡು ಮಾಡ್ಕೊಂಡು ಆಮೇಲೆ ಬರ್ತೀನಿ ಕಣ. ಈ ಪೊಲೀಸ್ನವ್ರ ಕೆಲಸ ಯಾವಾಗಲೂ ಇಷ್ಟೇ. ಸರಿ, ಆಮೇಲೆ ಬಾ. ಅಕ್ಕ, 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 ಯಾರು ಕಾಣಿಸ್ತಾನೆ ಇಲ್ವಲ್ಲ? ಯಾರು, ಯಾರಪ್ಪ ಅದು? ತಾಯಮ್ಮ. ರಾಜು, ರಾಜು, ಇಳಿಸು ಕೆಳಗೆ. ರಾಜು ನನ್ ಚಿನ್ನ, ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ ತಾಯಮ್ಮ. ಏನಪ್ಪ ಇದು ಇದ್ದಕ್ಕಿದ್ದಾಗೆ? ನಿಮ್ಗೆಲ್ಲ ಸರ್ಪ್ರೈಸ್ ಆಗ್ಲಿ ಅಂತಲೇ ಹೀಗ್ ಮಾಡಿದ್ದು. ಹೌದು ಅಕ್ಕ, ಇಲ್ಲಿ ಯಾವುದೋ ಸೀರಿಯಸ್ ಕೇಸ್ ಅಂದ ಹೋದ್ಲು. ಬರೋದು ಲೇಟ್ ಆದ್ರೂ ಆಗ್ಬಹುದು. ನೀನ್ ಹೋಗಿ ಸ್ನಾನ ಮಾಡಪ್ಪ. ಹಲೋ ರಾಜು, ಹೌ ಯು? ಫೈನ್ ಥ್ಯಾಂಕ್ ಯು. ಕೂತ್ಕೋ. ಟ್ರೈನಿಂಗ್ ಎಲ್ಲ ಮುಗೀತಾ? ಮುಗೀತು. ಹೌದು, ನಾನ್ ಬಂದಿದ್ದು ನಿಮ್ಗೆ ಗೊತ್ತಾಯ್ತು? ಶಂಕರ್ ಹೇಳಿದ್ರು. ಅಂದ್ಹಾಗೆ ತುಂಬಾ ಚೇಂಜ್ ಆಗಿದೆಯಲ್ಲ ಈಗ ನೀನು. ಅಡ್ವೊಕೇಟ್ ಬೇರೆ. ನಾನ್ ಚೇಂಜ್ ಆಗಿದ್ದೀನೋ ಇಲ್ವೋ, ನೀವಂತೂ ಹಾಗೇ ಇದ್ದೀರ. ಥ್ಯಾಂಕ್ಸ್. ಈ ರಾಜು ಏನೇ ಆದ್ರೂ ಚೇಂಜ್ ಆಗಲ್ಲ. ನಿನ್ನ ಹಾಗಿರೋಕೆ ನಾನು ಟ್ರೈ ಮಾಡ್ತೀನಿ. ಬರ್ಲಾ? ಇವತ್ತೊಂದು ಕ್ರಿಮಿನಲ್ ಕೇಸ್ ಇದೆ, ಆಮೇಲೆ ಮೀಟ್ ಮಾಡೋಣ. ಓಕೆ. ಅಕ್ಕನೂ ಅರ್ಜೆಂಟ್ ಕೇಸ್ ಇದೆ ಅಂತ ಹೋಗ್ತಾಳೆ, ಶಂಕ್ರನು ಅರ್ಜೆಂಟ್ ಕೇಸ್ ಇದೆ ಅಂತ ಹೋಗ್ತಾನೆ, ನೀನು ಅರ್ಜೆಂಟ್ ಕೇಸ್ ಇದೆ ಅಂತ ಹೋಗ್ತಾ ಇದೀಯಾ. ಸರಿ ಆಯ್ತು, ಬರ್ಲಾ. ಬಾ ರಾಜು, ಬಾಪ ಊಟ ಮಾಡು ಬಾಪ. ಈಗ ಬೇಡ ತಾಯಮ್ಮ, ಅಕ್ಕ ಬರ್ಲಿ, ಬಂದ್ಮೇಲೆ ಊಟ ಮಾಡ್ತೀನಿ. ಅಕ್ಕ ಬರೋದು ಲೇಟ್ ಆಗುತ್ತೆ, ನೀನ್ ಎದ್ದು ಪಾಪ. ಏನ್ ತಾಯಮ್ಮ, ಇಷ್ಟು ದಿವಸ ಆರ್ಮಿನಲ್ಲಿ ಊಟ ಮಾಡ್ತಾ ಇದ್ದೆ, ಈಗ ಮನೆಗ್ ಬಂದಾಯ್ತಲ್ಲ, ಅಕ್ಕನ ಜೊತೆ ಊಟ ಮಾಡ್ತೀನಿ. ಹ್ಮ್
ಅಕ್ಕ ಎಲ್ಲಿ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಬರ್ತಾಳಪ್ಪ. ಮತ್ತೆ ಇಷ್ಟೊತ್ತಾಯ್ತು, ಯಾಕೆ ಬರ್ಲಿಲ್ಲ? ಹೊರಗಡೆ ಹೋಗಿದ್ದಾಳಪ್ಪ, ಬರ್ತಾಳೆ. ತಾಯಮ್ಮ, ನನ್ ಮನಸ್ಸಲ್ಲೇಕೋ ಒಂಥರ ಆಗ್ತಾ ಇದೆ. ನೀನ್ ಈಗ ತಾನೇ ಬಂದೆ, ಸ್ವಲ್ಪ ರೆಸ್ಟ್ ತಗೋಕಂದ, ಬರ್ತಾಳೆ. ಅಯ್ಯೋ, ನನಗೆ ರೆಸ್ಟ್ ಗಿಷ್ಟು ಏನು ಬೇಕಾಗಿಲ್ಲ, ಅಕ್ಕ ಎಲ್ಲಿ ಅಂತ ಹೇಳಿದ್ರೆ ಸಾಕು. ನೀನ್ ರೆಸ್ಟ್ ತಗೋಕಂದ? ತಾಯಮ್ಮ, ನೀವೇನೋ ನನ್ನ ಹತ್ರ ಮುಚ್ಚಿಡ್ತಾ ಇದ್ದೀರಾ. ಅಕ್ಕ ಎಲ್ಲಿ ತಾಯಮ್ಮ? ಡಾಕ್ಟರ್ ಅಂದ ಮೇಲೆ ಎಷ್ಟು ಅರ್ಜೆಂಟ್ ಕೇಸ್ ಇದ್ದೆ ಇರ್ತೆ, ನಿನ್ ಗೊತ್ತಿಲ್ವಾ? ಗೊತ್ತಿದೆ. ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಸುಳ್ಳಲ್ಲ ರಾಜು. ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಅಕ್ಕ ಎಲ್ಲಿ? ಬರ್ತಾಳೆ ರಾಜು. ಇಲ್ಲ, ಅಕ್ಕ ಬರೋದಿಲ್ಲ. ಇದರಲ್ಲಿ ಏನೋ ಮಸಲಿದೆ. ಇಲ್ಲಪ್ಪ. ಹೇಳಿ ತಾಯಮ್ಮ. ಬರ್ತಾಳಪ್ಪ. ಹೇಳೋದಿಲ್ಲ. ನನ್ನ ಮಾತು ಕೇಳಪ್ಪ. ಹೇಳ್ತೀನಿ ಬಾ, ನೀ ಸ್ವಲ್ಪ ಸಮಾಧಾನ ಮಾಡ್ಕೋ. ನೀ ಮಿಲ್ಟ್ರಿ ಹೋಗ್ದ ಮೇಲೆ ಒಂದು ದಿನ ಯಾರದು ಇಷ್ಟೊತ್ತಿನಲ್ಲಿ ಅರ್ಜೆಂಟ್ ಆಗಿ ಡಾಕ್ಟರ್ ನೋಡ್ಬೇಕಮ್ಮ. ಯಾಕಪ್ಪ, ಏನ್ ವಿಷಯ? ತಾಯಮ್ಮ, ಯಾರು ಬಂದಿದ್ದಾರೆ? ನಿನ್ನೆ ಹುಡ್ಕೊಂಡು ಬಂದಿದ್ದಾರೆ. ನನ್ನ ಡಾಕ್ಟ್ರೆ, ನನ್ನ ಹೆಂಡತಿ ಹೆರಿಗೆನೋ ನಿಂದ ತುಂಬಾ ನರಳತಾ ಇದ್ದಾಳೆ, ತಾವೇ ಬಂದು ಕಾಪಾಡಬೇಕು ಡಾಕ್ಟ್ರೆ. ಅಯ್ಯೋ, ಈ ಪೇಷಂಟ್ ಎಲ್ಲಿದ್ದಾರೆ? ಮನೇಲಿದ್ದಾಳೆ. ಸರಿ ಸರಿ, ನಾನೇ ಬಂದೆ. ಸೊ ಈ ಡಾಕ್ಟ್ರ್ ಉದ್ಯೋಗಕ್ಕೆ ಹೊತ್ತು ಗೊತ್ತೇ ಇಲ್ಲ. ತಾಯಮ್ಮ, ಕಾರ್ ಕೀ ಹೇಳಿ ಡಾಕ್ಟ್ರೆ, ತಿರುಗಿ ನಾನೇ ಡ್ರಾಪ್ ಕೊಡ್ತೀನಿ. ಸರಿ ಸರಿ, ಬೇಗ ಬರ್ತೀನಿ, ಮನೆ ಕಡೆ ನೋಡ್ಕೊ. ಅರ್ಜೆಂಟ್ ಅಂತೆಲ್ಲ ಹೇಳಿದ್ರಲ್ಲ, ಅವ್ರೆಲ್ಲಿದ್ದಾರೆ? ವೆಲ್ಕಮ್ ಡಾಕ್ಟರ್, ವೆಲ್ಕಮ್. ಆಗ ಸುಳ್ಳು ಹೇಳಿದ್ರೆ ತಾನೇ ನೀವಿಲ್ಲಿ ಬರೋಕ್ ಸಾಧ್ಯ, ಬೇರೆ ಏನಿಲ್ಲ. ನಮ್ಮಲ್ಲಿ ಒಬ್ಬನಿಗೆ ಗುಂಡು ತಗಲಿದೆ, ಅದನ್ನ ಹೊರಗೆ ತೆಗಿಬೇಕಷ್ಟೇ. ಡಾಕ್ಟರ್ ಆದ್ಮೇಲೆ ನನ್ನ ಕರ್ತವ್ಯ ನಾನು ಮಾಡಲೇಬೇಕು, ಅದಕ್ಕೋಸ್ಕರ ಆ ರೀತಿ ಸುಳ್ಳು ಹೇಳಬೇಕಾದ ಅಗತ್ಯವಿರಲಿಲ್ಲ. ನೀವೇ ಕಾಪಾಡಬೇಕು. ಏನಾಯ್ತು? ಐ ಆಮ್ ಸಾರಿ. ಪ್ರಾಣ ಉಳ್ಸಕ್ಕಾಗದೇ ಇರೋ ನೀನು ಒಬ್ಬ ಡಾಕ್ಟರ್ ಪರವಾಗಿಲ್ಲ. ಬೇಡ, ಬೇಡ, ಬೇಡ.
ಮರಿಬೇಡ, ನಿನಗಿಂತ ದೊಡ್ಡ ಅಧಿಕಾರಿಗಳ ಹತ್ರ ಮರ್ಯಾದೆಯಿಂದ ನಡ್ಕೋ. ಒಳ್ಳೆ ರೀತಿಯಿಂದ ಎಲ್ಲರತ್ರ ನಡ್ಕೊಂಡು ನಿನ್ ಟ್ರೈನಿಂಗ್ ಮುಗಿಸಿ ಹೆತ್ತವರಿಗೆ ಕೀರ್ತಿ ತರೋ ಮಗನಾಗ್ಬಪ್ಪ. Thank you.
ರಾಜು ರಾಜು, ಎಷ್ಟು ದಿನ ಅಂತ ಹೀಗೆ ಊಟ ತಿಂಡಿ ಇಲ್ದೇ ಇರ್ತೀಯ? ನಿನ್ ಮನಸ್ಸು ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಹೊರಗ್ ಬಾಪ. ತಾಯಮ್ಮ, ನನಗೆ ಯಾರು ತೊಂದರೆ ಕೊಡಬೇಡಿ, ಸುಮ್ಮನೆ ಬಿಟ್ಬಿಡಿ. ಬಾಮ್ಮ ಕನ್ಯಾ, ರಾಜುಗೆ ನೀನಾದ್ರೂ ಸ್ವಲ್ಪ ಹೇಳಮ್ಮ. ಊರಿಂದ ಬಂದಾಗಿಂದ ಹೊಟ್ಟೆಗೆ ಏನೋ ತಿಂಡಿ ಇದಾನಲ್ಲಮ್ಮ. ಹಾಗೇನು ರಾಜು, ಪ್ಲೀಸ್ ಓಪನ್ ದ ಡೋರ್. ನಾನ್ ಯಾರನ್ನು ನೋಡಲ್ಲ, ಯಾರ ಅಡ್ವೈಸ್ ಬೇಕಾಗಿಲ್ಲ. ನಾನ್ ಸಮಾಧಾನವಾಗಿರಕ್ ಬಿಡ್ತೀರೋ ಇಲ್ವಾ? ಏನ್ ಮಾಡೋದಮ್ಮ? ಹೊಸ್ದಾಗಿ ಏನ್ ಕೇಳ್ಕೊತೀನೋ, ಎಲ್ಲ ನಿನ್ಗೋಸ್ಕರ, ನಿನ್ನ ಅಭಿವೃದ್ಧಿಗೋಸ್ಕರನೇ. ನನ್ನ ಅಭಿವೃದ್ಧಿಗೋಸ್ಕರನ? ಹೌದು ಕಣೋ, ನಿನ್ ವಿದ್ಯಾಭ್ಯಾಸ, ನಿನ್ ಬೆಳವಣಿಗೆ ಬಗ್ಗೆನೆ. ಅಕ್ಸರಿ, ನೀನೇನಂತ ಬೇಡ್ಕೊಂಡೆ? ಅಕ್ಕನಿಗೆ ಬೇಗ ಮದುವೆ ಆಗ್ಬೇಕು, ಹುಟ್ಟೋ ಮಗು ನನ್ನನ್ನು ಮಾವ ಅಂತ ಕರಿಬೇಕು. ಆಗ ನನಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ಚಿಕ್ಕಂದಿಂದ್ಲೂ ತಂದೆ ತಾಯಿ ಪ್ರೀತಿನೇ ಗೊತ್ತಿಲ್ಲ ಬೆಳೆದು ನಿನ್ನ. ಒಂದು ಮಗುವಾಗಿ ನಾನು ಸಾಕಿರುವಾಗ ನನ್ಗಿನ್ನ ಯಾಕು ಒಂದು ಮಗು. ನೋಡ್ರಾಜು, ನನ್ನ ಪಾಲ್ಗೆ ಈ ಮದುವೆ ಮಕ್ಕಳು ಎಲ್ಲ ಬರೀ ಭ್ರಮೆ. ಹೋಗಿ ಅಕ್ಕ, ನಾನು ಯಾವ ಮದುವೆ ಮಾತೆತ್ತಿದ್ರು ನನ್ನ ಬಾಯಿ ಮುಚ್ಚಿಸ್ಬಿಡ್ತೀರಾ. ನನಗೂ ಕಷ್ಟ ಸುಖ ಗೊತ್ತಿದೆ, ಇನ್ಮೇಲೆ ನಾನು ಹೇಳ್ದಾಗೆ ಕೇಳ್ಬೇಕು ನೀವು. ಸರಿ ಸರಿ, ಬಾ ಹೋಗೋಣ.
ಪಾಶವು ಕರುಣೆಯದು ತಾಯಿ ತಂದೆ ಮಮತೆಯದು ಈ ರಕ್ತ ಪಾಶವು ಕರುಣೆಯದು ತಾಯಿ ತಂದೆ ಮಮತೆಯದು ಇತ್ತೀಚೆಗೆ ಡಕಾಯಿತಿಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಹಗಲೊತ್ತೆ ಮನೆ ಮಾರ್ಕೆಟ್ಗಳ ಲೂಟಿ ಮಾಡಿ ಜನಗಳಿಗೆ ನೆಮ್ಮದಿ ಇಲ್ಲದಂಗಾಗಿದೆ. ಅದು ಅಲ್ಲದೆ ಇದನ್ನು ಕಂಡು ಕೇಳೋ ಪತ್ರಿಕೆಗಳಿಗೆ ಉತ್ತರ ಕೊಡೋಕಾಗ್ತಾ ಇಲ್ಲ. ಹೋಮ್ ಮಿನಿಸ್ಟರ್ ಬೇರೆ ರಿಪೋರ್ಟ್ ಕೇಳಿದ್ದಾರೆ. ನಿಮ್ಮಂತ ಪ್ರತಿಭೆಗಳು ಆಫೀಸರ್ ಇದ್ದು ಕೂಡ ಇವನು ಕಂಡಿರ್ಲಿಕ್ಕಾಗಲ್ಲ ಅಂದ್ರೆ ಇಟ್ ಇಸ್ ಅ ಇನ್ಸಲ್ಟ್ ಫಾರ್ ಅವರ್ ಡಿಪಾರ್ಟ್ಮೆಂಟ್. ಸರ್, ಈ ವಿಷಯದಲ್ಲಿ ಮೂರು ಜನಗಳ ಪ್ರಶ್ನೆ ಮಾತ್ರ ಅಲ್ಲ ಸರ್, ನನ್ನ ಆಪ್ತ ಮಿತ್ರನ ಕುಟುಂಬನೇ ಆ ಡಕಾಯತ್ಗಳಿಂದ ನುಚ್ಚುನೂರಾಗಿರುವಾಗ ಅವ್ರನ್ನ ಹೇಗಾದ್ರೂ ಕಂಡಿಡಿದು ಕಾನೂನುಗೊಪ್ಪಿಸೋದೆ ನನ್ನ ಮೊದಲನೇ ಕರ್ತವ್ಯ ಸರ್. ಮುಂದೆ ಈ ವಿಷಯದಲ್ಲಿ ಯಾವ ಸಬೂಬು ಹೇಳದೆ ಕಾರ್ಯ ಸಾಧಿಸಬೇಕು. ನಾವು ಯು ಕ್ಯಾನ್ ಗೋ. ಎಸ್ ಸರ್.
ಕೇಳಿದ್ದಕ್ಕೆ ಉತ್ತರ ಹೇಳು. ನನ್ನ ಪ್ರೀತಿಯ ದೈವ ಎಲ್ಲಿ? ನಾನು ಯಾವ ತಪ್ಪು ಮಾಡಿದೆ ಅಂತ ಈ ಶಿಕ್ಷೆ? ಅಕ್ಕ ತಮ್ಮನ ಪ್ರೀತಿ ವಾತ್ಸಲ್ಯನ ನಿನ್ನಿಂದ ಸಹಿಸೋಕೆ ಆಗ್ಲಿಲ್ವೇ? ನನ್ನ ಅಕ್ಕನ ಯಾವ ದ್ರೋಹ ಕಂಡು ಈ ಅನ್ಯಾಯ? ನನ್ನ ಅಕ್ಕ ಜೀವಂತ ಬರೋವರೆಗೂ ನಾನು ಹೀಗೆ ಇರ್ತೀನಿ. ಗೆಟ್ ಬ್ಯಾಕ್ ಮೈ ಸಿಸ್ಟರ್, ಅದರ್ವೈಸ್ ಕಿಲ್ ಮೀ ಕಿಲ್ ಮೀ ಕಿಲ್ ಮೀ ಕಿಲ್ ಮೀ. ಹಲೋ ಕನ್ಯಾ, ನಾನು ತಾಯಮ್ಮ ಮಾತಾಡ್ತಾ ಇರೋದು. ತಾಯಮ್ಮ, ಏನ್ ವಿಷಯ? ರಾಜು ಹೊರಗಡೆ ಹೋದವನು, ಇನ್ನೂ ಮನೆಗೆ ಬಂದಿಲ್ಲ. ನಂಗೆ ಯಾಕೋ ಭಯವಾಗ್ತಾ ಇದೆ ಕನ್ಯಾ. ಹೌದಾ? ತಾಯಮ್ಮ ನೀವು ಧೈರ್ಯವಾಗಿರಿ, ರಾಜು ಎಲ್ಲಿದ್ರು ನಾನ್ ಕರ್ಕೊಂಡು ಬರ್ತೀನಿ. ನಾನು ನಡ್ಕೊಂಡ ಬರ್ತೀನಿ. ರಾಜು ಬನ್ನಿ. ನೀನ್ ಯಾಕೆ ಬರಕ್ ಹೋದೆ? ಪರವಾಗಿಲ್ಲ, ನಾನೇ ಬರ್ತಿದ್ದಲ್ಲ, ನಿನಗ್ಯಾಕೆ ತೊಂದ್ರೆ? ಮೆಲ್ಲಿಗೆ ರಾಜು. ರಾಜು ಪ್ಲೀಸ್, ನಡೆದದ್ದನ್ನ ನೆನೆಸಿ, ಫಲ ಇಲ್ಲ, ಮುಂದೆ ನಡಿಬೇಕಾದ್ದನ್ನ ನೋಡಿ. ಅಕ್ಕನ್ನ ಮರೆಯೋದಿಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ನನ್ನ ಕೈಲಿ ಆಗ್ತಾ ಇಲ್ಲ. ಹಾಗೆ ಅಂತ ಹಗಲು ರಾತ್ರಿ ಎಲ್ಲೋ ಕುಡ್ಕೊಂಡಿರೋದು, ಮನೆಗೂ ಬರಲ್ಲ, ಊಟನು ಮಾಡಿಲ್ಲ. ಹೀಗಾದ್ರೆ ಹೇಗೆ? ನೀನಾದ್ರೂ ಸ್ವಲ್ಪ ಹೇಳಮ್ಮ. ನನಗೆ ಯಾರು ಹೇಳೋದು ಬೇಕಾಗಿಲ್ಲ, ಲೀವ್ ಮೀ ಅಲೋನ್. ನೀನ್ ತಪ್ಪಾಗಿ ತಿಳ್ಕೋಬೇಡಮ್ಮ, ನಾನ್ ಸಮಾಧಾನ ಮಾಡ್ತೀನಿ. ರಾಜು ಹಾಲ್ ಕೊಡಿಯಪ್ಪ. ನನಗ್ ಬೇಡ ತಾಯಮ್ಮ. ನಗು ನಗುತ್ತಾ ಇದ್ದ ಈ ಮನೆ ಈ ದಿನ ದುಃಖದ ಹೊಗೆಯಿಂದ ತುಂಬಿಕೊಂಡಿದ್ದೆ. ಮತ್ತೆ ಈ ಮನೆಯಲ್ಲಿ ಆನಂದ ಉಂಡಾಗ್ಬೇಕು ಅಂದ್ರೆ ಅದು ನಿನ್ನಿಂದಾನೇ ಸಾಧ್ಯ. ಅದು ಹೇಗೆ ತಾಯಮ್ಮ? ಆಗುತ್ತೆ, ಹಾಗೆ ಆಗುತ್ತೆ. ನೀನ್ ಮದುವೆ ಆಗ್ಬೇಕು, ನಿನ್ನ ಹಾಗೇನೆ ಒಂದು ಮಗು ಹುಟ್ಟಬೇಕು. ಆಗ್ಲೇ ಈ ಮನೆಯಲ್ಲಿರೋ ದುಃಖದ ಹೊಗೆ ಹೋಗಿ ಆನಂದದ ಬೆಳಕು ಬರುತ್ತೆ. ನೀವೇನ್ ಹೇಳ್ತಾ ಇದ್ದೀರ ತಾಯಮ್ಮ? ಈ ಸ್ಥಿತಿಲಿ ನನ್ನನ್ನ ಮದುವೆ ಮಾಡ್ಕೊಳಕ್ ಹೇಳ್ತಾ ಇದ್ದೀರ? ಇದ್ ನಾನ್ ಹೇಳ್ತಾ ಇಲ್ಲ, ನಿನ್ನ ಅಕ್ಕನ ಬಯಕೆ, ಕನ್ನಡ ಆಸೆ, ಈ ವಿಷಯವಾಗಿ ನಿಂಗೆ ಪತ್ರನೂ ಬರೆದಿದ್ದಾಳೆ. ಹೇಳೋಷ್ಟು ಹೇಳಾಯ್ತು. ಈ ತಾಯಮ್ಮ ಇನ್ನು ನಾಲ್ಕು ದಿನ ಇರಬೇಕು ಅನ್ನೋ ಇಷ್ಟ ಇದ್ರೆ ನಾನು ಹೇಳ್ದಾಗೆ ಮಾಡು, ಇಲ್ಲ ನಿನ್ನಿಷ್ಟ. ನೀವಿಷ್ಟು ಹೇಳಿದ್ಮೇಲೆ ನಿಮ್ಮ ಆಸೆ ಅಂತಾನೆ ಆಗಲಿ. ಅಪ್ಪ, ನನ್ನ ಹೊಟ್ಟೆಗೆ ಹಾಲು ಇದಾಗಾಯ್ತು ಕಣೋ ನನ್ನಪ್ಪ, ಹಾಲು ಇದಾಗಾಯ್ತು. ಹಾಲು ಕುಡಿಯಪ್ಪ. ಇವ್ರ ತಂದೆ ತಾಯಿ ಯಾರು? ಹೇಳ್
ಹೇಳಮ್ಮ. ರಾಜು ಎನ್ನುವ ನಿಮ್ಮನ್ನು, ರಾಜು ಎನ್ನುವ ನಿಮ್ಮನ್ನು ಕಷ್ಟ ಸುಖಗಳಲ್ಲಿಯೂ ಸಹ, ಕಷ್ಟ ಸುಖಗಳಲ್ಲಿಯೂ ಸಹ ನನ್ನ ಪತಿಯಾಗಿ ಸ್ವೀಕರಿಸುವೆನು, ನನ್ನ ಪತಿಯಾಗಿ ಸ್ವೀಕರಿಸುವೆನು. ಹೇಳಪ್ಪ, ಕನ್ಯಾ ಎನ್ನುವ ನಿನ್ನನ್ನು, ಕನ್ಯಾ ಎನ್ನುವ ನಿನ್ನನ್ನು ಕಷ್ಟ ಸುಖಗಳಲ್ಲಿಯೂ ಸಹ, ಕಷ್ಟ ಸುಖಗಳಲ್ಲಿಯೂ ಸಹ ನನ್ನ ಪತ್ನಿಯಾಗಿ ಸ್ವೀಕರಿಸುವೆನು, ನನ್ನ ಪತ್ನಿಯಾಗಿ ಸ್ವೀಕರಿಸುವೆನು. ರಾಜು ಹಗಲು ರಾತ್ರಿ ಕುಡಿಯೋಕ್ ಶುರು ಮಾಡಿದ್ದಾರೆ ಸರ್. ಕುಡಿಯೋದು ಒಂದೇ ಅಲ್ಲದೆ ಬಾರ್ಗಳಿಗೆ ನುಗ್ಗಿ ಗಲಾಟೆ ಮಾಡ್ತಾ ಇದ್ದಾರೆ. ಓ, ಅಲ್ಲಿವರೆಗೂ ನಡೆದೋಯ್ತು, ಅದಕ್ಕೆ ರಾಜು ಬರಲಿಲ್ಲ. ಎನಿ ಹೌ, ಒಬ್ಬ ಅಧಿಕಾರಿ ಸ್ವೇಚ್ಛೆ ಬಂದಂತೆ ಕಾನೂನು ವಿರುದ್ಧವಾಗಿ ನಡೆಯಬಾರದು. ರಾಜು ಎಲ್ಲಿದ್ರು ಕೂಡಲೇ ಬರಲಿಕ್ಕೆ ವ್ಯವಸ್ಥೆ ಮಾಡಿ.
ಸುತ್ತವೇ ಮಂಚ ತರುವೆ ಹೂ ಮಂಚ ತರುವೆ ಸೋಬಿಕೆಂದು ತೀ ನಿನ್ನ ಸೊಂಟ ಸುತ್ತವೇ ಮಂಚ ತರುವೆ ಹೂ ಮಂಚ ತರುವೆ ಒಂದಾದ ಕೈಗಳಿಗೆ ಹೊಂದಾದ ಬಾಳ್ವೆ ಒಂದೊಂದು ದಿನವು ನಮ್ಮಲ್ಲಿ ಒಂದಾದ ಕೈಗಳಿಗೆ ಹೊಂದಾದ ಬಾಳ್ವೆ ಒಂದೊಂದು ದಿನವು ನಮ್ಮಲ್ಲಿ ಅದು ಸಂಘರ್ಷ ಒಲವು ಹಿಂದೆಂದು ಎಲ್ಲಿರುವೆ ಎಲ್ಲಿರುವೆ ನನ್ನ ನೆನಪು ಬೀರುವುದು ನೀನಿಂತಾಗ ತರುವೆನು ನಿನಗಾಗಿ ದೇವಿ ಶ್ರೀದೇವಿ ದೇವಿ ಶ್ರೀದೇವಿ ಕನ್ಯಾ ರಾಜು ರಾಜು ಏಯ್ ರಾಜು ಏನು ಅಷ್ಟೊಂದು ದೀರ್ಘವಾಗಿ ಯೋಚನೆ ಮಾಡ್ತಾ ಇದ್ದೀರಾ ತಗೊಳ್ಳಿ ಹಾಲು ಕುಡೀರಿ ಯಾಕೆ ಹಾಗ್ಲೋಗ್ತಾ ಇದ್ದೀರಾ ತಾಯಮ್ಮನ ಬಲವಂತದಿಂದ ನನ್ನ ಅಕ್ಕನ ಆಸೆನ ನೆರವೇರಿಸ್ಕೊಂಡೆ ನಿನ್ನ ಬಯಕೆಯಂತೆ ನಿನ್ನ ಆಸೆನೂ ನೆರವೇರಿಸ್ಕೊಂಡೆ ಆದ್ರೆ ಆದ್ರೆ ಅಕ್ಕನಿಗೆ ನಡೆದ ಅನ್ಯಾಯ ನೆನಪಿಗೆ ಬಂದಾಗ ನನ್ನ ನರ ನಾಡಿ ಎಲ್ಲ ಮಿಡಿಯುತ್ತೆ ರಕ್ತ ಕುದಿಯುತ್ತೆ ಆ ಕೋಪದಲ್ಲಿ ಏನಾದರೂ ನಡೀಬಾರ್ದು ನಡೆದೋದ್ರೆ ನಿನ್ನ ಬಾಳು ಏನಾಗುತ್ತೆ ಅಂತ ಯೋಚಿಸ್ತಾ ಇದ್ದೀನಿ ಕನ್ಯಾ ರಾಜು ಮೊದಮೊದಲು ನಾನು ನಿಮ್ಮನ್ನ ಕಾಲೇಜಲ್ಲಿ ಕಂಡಾಗ್ಲೇ ನನ್ನ ಮನಸ್ಸು ನಿಮ್ಮದಾಗ ಹೋಯ್ತು ಆದ್ರೆ ನೀವು ತಾವ್ರ ಎಲೆ ಮೇಲೆ ನಿಂತು ನೀರಿನ ಹಾಗೆ ಸೋಕುದ್ರು ಸೋಕದ ಹಾಗೆ ಇದು ಬಿಟ್ರೆ ಆಗ ನನಗನ್ನಿಸ್ತು ಯಾಕಾದ್ರೂ ನನ್ನ ತಂದೆ ತಾಯಿ ನನಗೆ ಕನ್ಯಾ ಅಂತ ಹೆಸರಿಟ್ರು ಅಂತ ಆದ್ರೆ ದೇವರ ದಯದಿಂದ ಈಗ ನಮ್ಮಿಬ್ರಿಗೆ ಮದುವೆನೂ ಆಯ್ತು ಆದ್ರೆ ಈಗ ನೀವು ನಡ್ಕೊಳ್ಳೋ ರೀತಿ ನೋಡಿದ್ರೆ ಎಲ್ಲಿ ಅವರಿಟ್ಟ ಹೆಸರಿನ ಹಾಗೆ ಎಲ್ಲಿ ಆಗೋಗ್ತೇನೋ ಅಂತ ಭಯವಾಗ್ತಾ ಇದೆ ಕನ್ಯಾ ಹೌದು ರಾಜು ಆ ರೀತಿ ನನ್ ಬಹಳ ಹಾಳಾಗ್ಬಾರ್ದು ಹಾಗೇನಾದ್ರೂ ನಡೆದ್ರೆ ನನ್ನ ಜೀವ ಸಹಿತ ನೋಡೋಕ್ಕಾಗಲ್ಲ ರಾಜು ನೋಡೋಕ್ಕಾಗಲ್ಲ ಪ್ಲೀಸ್ ಕನ್ಯಾ ಅಕ್ಕನೇ ನಡೆದ ಅನ್ಯಾಯ ನೆನೆಸ್ಕೊಂಡು ನನ್ನ ಹಾಳು ಮಾಡಿ ನೀವು ಹಾಳಾಗ್ಬೇಡಿ ರಾಜು ಪ್ಲೀಸ್ ಆಗಿದ್ದೆಲ್ಲ ಮರ್ತ್ಬೇಡಿ ರಾಜು ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತೀರಾ ವಾಟ್ ಡು ಯು ಮೀನ್ Thank you.
ಬರ್ತೀರಾ? ಸರ್ ನಿಮ್ದು ಸರ್ ದುಡ್ಡು ಸರ್ ಸರ್ ಅಲ್ಲ ಸರ್ ದುಡ್ಡು ಕೊಡ್ತೀರಾ? ಸರ್ ದುಡ್ಡು ಬರಲಿ ಬಂದೆ ಸರ್. ಏನಯ್ಯಾದ ತಲೆ ರಕ್ತ ಸರ್? ಎಂಟ ಜನ ಬಂದು ಪೆಟ್ರೋಲ್ ಹಾಸ್ಕೊಂಡು ಹಣನ ಕೊಡದೆ ಹೊರಟೋದ್ರು ಸರ್. ಯಾರು? ರೌಡಿಗಳು ಸರ್. ಎತ್ತಲಗಡೆ ಹೋದ್ರು? ಈ ಕಡೆ ಹೋದ್ರು ಸರ್. ಬಂದಿದೆ ನನಗೆ ಗೊತ್ತಾಗ್ಲಿಲ್ಲ, ಏನ್ ಯೋಚಿಸ್ತಿದ್ದೀರಿ ರಾಜು? ರಾಜು, ಯಾಕೋ ಮನಸ್ಸಿಗೆ ಬೇಜಾರಾಯ್ತು, ಅದಕ್ಕೆ ಬಂದೆ. ಹಾಗಾದ್ರೆ ಒಂದ್ ಚೇಂಜ್ ಡೆಫಿನೆಟ್ ಆಗಿ ಬೇಕೇ ಬೇಕು. ಎಲ್ಲಿಗಾದ್ರೂ ಪಿಕ್ನಿಕ್ ಹೋಗೋಣ ಡಿಯರ್? ನನಗೆ ಮನಸ್ಸಿಲ್ಲ ಕನ್ಯಾ. ಕನ್ಯಾ, ಕನ್ಯಾ, ಏನಾಯ್ತು? ಏನಾಯ್ತು ಕನ್ಯಾ? ತಾಯಮ್ಮ ಸ್ವಲ್ಪ ಬೇಗ ಬನ್ನಿ. ಏನಾಯ್ತು ಕನ್ಯಾ? ಏನಪ್ಪ ಏನಾಯ್ತು ಕನ್ಯಾ? ಯಾಕೋ ವಾಂತಿ ಮಾಡ್ಕೋತಾ ಇದ್ದಾಳೆ. ವಾಂತಿನ ಯಾಕೆ? ಮೊಮ್ಮಗನೇ, ಮತ್ತೊಂದು ಸಾರಿ ನೀನು ಮಗುವಾಗಿ ಹುಡ್ತೀಯಮ್ಮ. ಏನದು ಸಪ್ತ? ಯಾವ್ದೋ ಜೀಪ್ ಸೌಂಡ್ ಇದ್ದಾಗಿದೆ. ಹೌದಾ? ಯಾರು ಬನ್ನಿ, ಏನ್ ವಿಷಯ? ಮಿಸ್ಟರ್ ರಾಜು ನೋಡ್ಬೇಕಾಗಿತ್ತು. ರಾಜುನ? ವಾಟ್ಸ್ ದ ಮ್ಯಾಟರ್? ಮಿಸ್ಟರ್ ರಾಜು ಎಲ್ಲಿ? ಅವ್ರ ಮೇಲೆ ಅರೆಸ್ಟ್ ವಾರಂಟ್ ಇದೆ. ರಾಜು ಇಸ್ ನಾಟ್ ಇನ್ ಹೌಸ್. ಸಾರಿ, ವಿ ಹ್ಯಾವ್ ಟು ಸರ್ಚ್ ದ ಹೌಸ್. ಕಮ್ ಆನ್. ಹಲೋ ಸರ್, ನಾವು ಅರೆಸ್ಟ್ ಮಾಡ್ಬೇಕು ಅಂತ ಬಂದ್ರೆ ರಾಜು ನಮ್ ಜೀಪ್ನೇ ತಗೊಂಡು ತಪ್ಸ್ಕೊಂಡಿದ್ದಾರೆ. ರಾಜು ಎಸ್ಕೇಪ್? ನೋ, ಅವನ್ ಎಸ್ಕೇಪ್ ಆಗ್ಲಿಕ್ಕೆ ಅವಕಾಶ ಕೊಡ್ಕೊಡಿ. ಇಮಿಡಿಯೇಟ್ ಆಗಿ ಅವನ್ ಎಲ್ಲಿದ್ರು ಟ್ರೇಸ್ ಔಟ್ ಮಾಡಿ. ಕ್ವಿಕ್.
ಇನ್ಸ್ಪೆಕ್ಟರ್ ಶಂಕರ್. ಶಂಕರ್ ತಾಯಮ್ಮ ಮಾತಾಡ್ತಾ ಇರೋದು. ಮಿಲಿಟರಿ ಆಫೀಸ್ನಿಂದ ರಾಜನ ಅರೆಸ್ಟ್ ಮಾಡೋಕೆ ಬಂದಿದ್ರು. ಅಬ್ಬರ್ ಜೀಪ್ಲಿ ರಾಜ ತಗೊಂಡು ಎಸ್ಕೇಪ್ ಆಗಿ ಹೋಗಿದ್ದಾನೆ. ನಂಗೆ ಯಾಕೋ ತೀರಾ ಭಯವಾಗಿದೆಪ್ಪ. ಭಯಪಡ್ಬೇಡಿ ತಾಯಮ್ಮ, ಆ ರೌಡಿಗಳನ್ನ ಹುಡ್ಕೊಂಡೇ ರಾಜು ಹೋಗಿರ್ಬೇಕು. ಅವ್ರ ಕಡೆ ಒಬ್ಬ ಸಿಕ್ಕಿದ್ದಾನೆ, ಅವನು ವಿಚಾರಿಸಿದ್ರೆ ರಾಜು ಹೋಗಿರೋ ಜಾಗ ಗೊತ್ತಾಗತ್ತೆ. ಏನೋಪ್ಪ, ನೀನೇ ಅವನ ಕಾಪಾಡ್ಬೇಕು. ಆಯ್ತು ರಾಂಬೋ. ಜಾನಿ ಪೊಲೀಸ್ ಕಸ್ಟಡಿಲಿ ಸಿಕ್ಕಾಕೊಂಡಿದ್ದಾನೆ. ಯಾವುದೇ ಕಾರಣಕ್ಕೂ ಅವನ್ ನಾವಿರೋ ಜಾಗದ ಬಗ್ಗೆ ಬಾಯಿ ಬಿಡಬಾರದು. ಇನ್ಸ್ಪೆಕ್ಟರ್, ನನ್ನ ಬಗ್ಗೆ ಎನ್ಕ್ವೈರಿ ಮಾಡ್ತೀಯಾ? ನೀನೇನು ಮಾಡಿದ್ರು ಅವನು ಬಾಯಿ ಬಿಡಲ್ಲ. ಸುಮ್ಮನೆ ಯಾಕೆ ತೊಂದರೆ ತಗೋತೀಯ? ಅವನೇನೋ ಬಾಯಿ ಬಿಡೋದು, ನಾನು ಕೊಡೋ ಏಟ್ಗೆ ಅವನು ಜೀವನೇ ಬಿಡಬೇಕು. ಇಡಿಯಟ್, ಅವನ್ ಜೀವದಿಂದ ಇದ್ರೆ ತಾನೇ ಬಾಯಿ ಬಿಡಕ್ಕೆ. ಹಲೋ ಹಲೋ,
ಬಾಸ್. ಏನಾಯ್ತು? ವೆರಿ ಗುಡ್. ಅದಕ್ಕೆ ನಿನ್ನನ್ನು ಕಳ್ಸಿ ಇವತ್ತು. ಈ ಹುಡುಗಿ ನಿನಗೆ ಯಾಕೆ? ಎಷ್ಟೇ ಆಗಲಿ, ಆ ಡಾಕ್ಟರ್ ಇಲ್ಲಿತರ ಈ ಹುಡುಗಿ ಬರೋಕ್ ಸಾಧ್ಯವೇ ಇಲ್ಲ ಬಾಪ. ಅವಳು ಎಷ್ಟು ಮಜಬೂತ್ ಆದ ಹೆಣ್ಣು ಗೊತ್ತಾ? ನಮ್ಮೂರಿಬ್ರು ಸತ್ತಿದ್ದಾರೆ. ಯಾರು ಸಾಯಿಸಿದ್ದು? ನಾನು. ಯಾವ ಡಾಕ್ಟರ್ ಲಿಲ್ಲಿನ ಎದ್ಸಿ ಕೊಲೆ ಮಾಡಿ ಸಾಯಿಸಿದ್ರು ಅವಳು ತಮ್ಮ ನಾನು.
ರಾಜು 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 ಇದುವರೆಗೂ ನಗರದಲ್ಲಿ ನಡೀತಿದ್ದ ಡಕಾಯಿತಿಗಳ ಹಾವಳಿನ ಸರ್ಕಾರದಿಂದಲೇ ತಡೆಗಟ್ಟಕ್ಕಾಗದೇ ಇರುವಾಗ ನೀನೊಬ್ಬನೇ ಆ ಗುಂಪಿನ ವಿರುದ್ಧ ಹೋರಾಡಿ ಆ ಗುಂಪನ್ನೇ ನಾಶ ಮಾಡಿದ ವಿಚಾರ ಮೆಚ್ಚತಕ್ಕಂಥದ್ದೇ. ಆದರೆ ಕಾನೂನು ನಿನ್ನ ಕೈಗೆ ತೆಗೆದುಕೊಂಡು ಮನಬಂದಂತೆ ವರ್ತಿಸಿ ಅಪರಾಧಿ ಸ್ಥಾನದಲ್ಲಿ ನಿಂತಿರೋ ನೀನು ಶಿಕ್ಷೆ ಅನುಭವಿಸಲೇಬೇಕು. ನನ್ನ ಪ್ರೀತಿಯ ದೈವನ ಹಾಳು ಮಾಡಿದವ್ರ ಮೇಲೆ ಹಾಗೆ ತೀರಿಸ್ಕೊಂಡಾಯ್ತು. ಇನ್ಮೇಲೆ ನನಗೆ ಯಾವ ಶಿಕ್ಷೆ ಕೊಟ್ಟರು ಸಹ ಅನುಭವಿಸೋಕೆ ನಾನು ಸಿದ್ಧವಾಗಿದ್ದೀನಿ. ರಾಜು, ಹಿಂದೆ ನೀನು ಹೇಳ್ತಿದ್ಯಲ್ಲ, ಅಕ್ಕನಿಗೆ ಒಂದು ಮದುವೆ ಆಗಿ ಹುಟ್ಟೋ ಮಗು ಮಾವ ಮಾವ ಅಂತ ಕರಿಬೇಕು ಅಂತ. ಆ ನಿನ್ನ ಪ್ರೀತಿ ಮಗುವೇ ನಿನ್ನ ಅಕ್ಕನ ರೂಪದಲ್ಲಿ ಮರುಜನ್ಮ ಎತ್ತಿ ಕಣ್ಣೀಳ ಹೊಟ್ಟೆಳಿ ಬೆಳೆದಿದ್ದಾಳಪ್ಪ. ನೋಡು ರಾಜು, ಯಾವುದಕ್ಕೂ ಯೋಚನೆ ಮಾಡಬೇಡ, ಧೈರ್ಯವಾಗಿ ಹೋಗು ಬಾಪ್ಪ.